मंगलूरु नगर दक्षिण भारतीय जनता पार्टी अभ्यर्थिया मंगलूरी गांधी नगर दक्षिण कन्नड जिला हिरिय प्राथमिक शाले 82ನೇ मतगटे संख्य नानु ನನ್ನ ಮತವನ್ನ ಚಲಾವಣೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈಗ ಬಹಳ ದೊಡ್ಡದಾದ ಬಿರುಸಿನ ಮತದಾನಗಳ ಬಹಳ ದೊಡ್ಡ ರೀತಿಯಲ್ಲಿ ಸಂಖ್ಯೆಯಲ್ಲಿ ಜನರು ಕೀವಲಿ ನಿಂತಿದ್ದಾರೆ. ಹಾಗಾಗಿ ಸ್ವಲ್ಪ ಹೊತ್ತಿನೊಳಗಡೆ ಮತದಾನದ ಎಲ್ಲ ಪ್ರಕ್ರಿಯೆಯಲ್ಲಿ ಮತ್ತು ಇವತ್ತು ಇಡೀ ನನ್ನ ಕ್ಷೇತ್ರದಲ್ಲಿರುವಂತಹ 244 ಮತಗಟ್ಟೆಯ ಪರಿಸರದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮತದಾರ ಬಂಧುಗಳು ಅಥವಾ ನಮ್ಮ ಅಲ್ಲಿ ಏನಾದರೂ ಆಗು ಹೋಗುಗಳ ಬಗ್ಗೆ ಏನಾದರೂ ಆಗ್ತಿರುವಂತ ತೊಂದರೆಗಳ ಬಗ್ಗೆ ಪರಿಶೀಲನೆ ಮಾಡುವಂತ ಕೆಲಸ ಕಾರ್ಯದಲ್ಲಿ ಆಸ್ ಎ ಒಂದು ಕಾರ್ಯಕರ್ತನಾಗಿ ನಮ್ಮ ಕಾರ್ಯಕರ್ತರಿಗೆ ಹುರುಪು ತುಂಬುವಂತ ದೃಷ್ಟಿಯಲ್ಲಿ ನಾನು ಹೋಗ್ತಾ ಇದ್ದೆ. ಹಾಗಾಗಿ ಈಗಾಗಲೇ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಕೊಂಡ ನಂತರ ಇವತ್ತು ಮಂಗಳೂರು ನಗರ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಪ್ರಚಂಡ ಬಹುಮತದಿಂದ ಗೆಲ್ಲುವಂತದ್ದು ಶತಸಿದ್ಧ. ಮಂಗಳೂರಿನ ಜನತೆಯ ಶಿರಕ್ಷಣೆ ಕಳೆದ 5 ವರ್ಷಗಳಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಹಲವು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇರುವಂತದ್ದನ್ನ ಪೂರ್ಣಗೊಳ್ಳುವಂತ ಸಂದರ್ಭ ಇದನ್ನೆಲ್ಲವನ್ನ ಕಂಡಾಗ ಜನರು ಆ ಅಭಿವೃದ್ಧಿಯ ಬದಲಾವಣೆಯನ್ನ ಕಣ್ಣಿಗೆ ಕಾಣ್ತಾ ಇರುವುದನ್ನ ಅವರು ಗಮನಿಸಿದ್ದು ಎಲ್ಲೋ ಒಂದು ಕಡೆ ಈ ಎಲ್ಲ ಬದಲಾವಣೆಗಳು ವೇದವ್ಯಾಸ ಕಮತ್ರ ಮುಖಾಂತರ ಇದೆಲ್ಲ ಆಗ್ತಿದೆ ಅಂತ ಭಾವನೆ ಇದೆ. ಎಲ್ಲೋ ಒಂದು ಕಡೆ ಹಗಲು ರಾತ್ರಿ ಮಂಗಳೂರಿನ ನಗರದೊಳಗೆ ಆಗುವಂತ ಎಲ್ಲ ಕಾರ್ಯಕ್ರಮಗಳಿಗೆ ವರ್ಷಕ್ಕೆ 300 ದಿವಸಗಳಕ್ಕೂ ಹೆಚ್ಚಿನ ದಿನಗಳಲ್ಲಿ ರಾತ್ರಿ ಆಗುವ ಎಲ್ಲ ಕಾರ್ಯಕ್ರಮ ಅದು ಯಕ್ಷಗಾನ ಇರಬಹುದು ಕೋಲ ಇರಬಹುದು ಸಿನಿಮಾ ಇರಬಹುದು ನಾಟಕ ಇರಬಹುದು ಈಗ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತ ಜನರ ಮನಸ್ಸಿಗೆ ಇವತ್ತು ಬಹಳ ಒಳ್ಳೆಯ ರೀತಿಯ ವಾತಾವರಣದಲ್ಲಿ ವೇದವ್ಯಾಸ ಕಮತ್ರ ಈ ಮಂಗಳೂರು ನಗರ ದಕ್ಷಿಣದಲ್ಲಿ ಗೆಲ್ಲಬೇಕು ಅಂತ ಒಂದು ಭಾವನೆಯನ್ನು ತರುತ್ತದೆ. ಹಾಗಾಗಿ ಕಳೆದ ಸಲದ ಏನು ಅಂತರ ಇದೆ ಅಂತರ ಅದಕ್ಕಿಂತ ಹೆಚ್ಚಿನ ಅಂತರಗಳಲ್ಲಿ ಕಳೆದ ಸಲ 16,075 ಮತಗಳಿಂದ ಗೆದ್ದಿದ್ದೆ ಈ ಸಲ 100ಕ್ಕೆ 100 ಅದಕ್ಕಿಂತ ಜಾಸ್ತಿ ಮತದ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಗೆದ್ದು ಮಂಗಳೂರಿನ ಜನರ ಸೇವೆ ಮಾಡುವಂಥ ಭಾಗ್ಯ ಮತ್ತು ಸೇವೆ ಮಾಡುವಂಥ ಕೆಲಸ ಕಾರ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅದು ಮಾತ್ರವಲ್ಲ ಕೊನೆಯದಾಗಿ ಮಂಗಳೂರಿನ ಜನತೆಗೆ ಪುನರಪ್ಪಿ ನನ್ನನ್ನು ಆಯ್ಕೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಅವರಿಗೆ ನನ್ನ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ಮಂಗಳೂರನ್ನು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಮಾದರಿ ನಗರ ಮಾಡುವಂಥ ರೀತಿಯಲ್ಲಿ ನನ್ನ ಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ ಅಂತ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ನಾನು ಮತದಾನದ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಭಾಗವಹಿಸಿ ಮಂಗಳೂರು ನಗರದಲ್ಲಿ 80% ಹೆಚ್ಚಿನ ಮತದಾನವನ್ನು ಪ್ರಕ್ರಿಯೆ ಮಾಡಿ ಅಂತೇಳಂತ ನಾನು ವಿಶೇಷವಾದಂಥ ಮನವಿಯನ್ನು ಮಾಡಿಕೊಳ್ತಾ ಶುಭವನ್ನು